ಸೈಡು ಆಮೇಲೆ 63 ಮಿಲಿಮೀಟರ್ ಆಗಬೇಕಾಯಿತು. ವಾಸ್ತವಿಕವಾಗಿ 119 ಮಿಲಿಮೀಟರ್ ಮಳೆ ಆಗಿದೆ. ಕನ್ನಡ 87%ಕ್ಕಿಂತ ಹೆಚ್ಚು ಜಾಸ್ತಿ ಮಳೆ ಆಗಿದೆ. ಕೊಳ್ಳೆಗಾಲ ಇದು ಒಟ್ಟು ಇಲ್ಲಿ ಬೆಳೆ ಹಾನಿ ಆಗಿರ್ತಕ್ಕಂಥದ್ದು ಸದ್ಯಕ್ಕೆ 40 ಬಂದಿರೋವಂಥದ್ದು, 40 ಹೆಕ್ಟೇರ್ ಬಂದಿರೋವಂಥದ್ದು. ಅದರಲ್ಲಿ ಕೃಷಿ ಮತ್ತು ತೋಟಗಾರಿಕೆ ಇದೆ. ಮನೆ ಹಾನಿಯಾಗಿರ್ತಕ್ಕಂಥದ್ದು 72 ಇಲ್ಲಿವರೆಗೂ. ಸೊ ಇನ್ನೂ 4-5 ದಿನ ಮಳೆ ಇರೋದ್ರಿಂದ ಇನ್ನೂ ಮನೆಗಳು ಎಷ್ಟು ಹಾನಿ ಆಗುತ್ತೋ ಅದರ ಮಾಹಿತಿಯನ್ನು ಕೊಡುವಂಥದ್ದಕ್ಕೆ ಹೇಳಿದ್ದೀನಿ. ಈ ಭಾಗದಲ್ಲಿ ಕೊಳ್ಳೆಗಾಲ ಭಾಗದಲ್ಲಿ ಪ್ರತಿ ವರ್ಷನೂ ಕೂಡ ಗಲಾಟೆ ಕಾವೇರಿ ನದಿ ಪಾತ್ರದಲ್ಲಿ ಇರ್ತಕ್ಕಂಥ 10 ಗ್ರಾಮಗಳಿಗೆ ಅಂದರೆ ದಾಸನ್ಪುರ, ಮಳ್ಳೂರು, ಹಳೆ ಪಾಪುರ, ಅರಳೆಹಳ್ಳಿ, ಅರಳೆ, ಸಂಡೂರು, ದನಗೆರೆ, ಸತ್ತೇಕಾಲ, ಅಗ್ರಹಾರ ಈ ಥರದ ಏರಿಯಾದಲ್ಲಿ ಗ್ರಾಮ ಈ ಮಳೆ ಪೀಡಿತ ಆಗಿರುವಂಥದ್ದು ಸರ್ಕಾರದ ಗಮನಕ್ಕೆ ಬಂದಿದೆ. ಅದಕ್ಕೆ ನಾನು ಕೂಡ ಇವತ್ತು ಪ್ರವಾಸ ಮಾಡಿದ್ದೀನಿ. ಮೊನ್ನೆನು ನಾನು ಕಾರವಾರ ಈ ಭಾಗದಲ್ಲಿ ನಾನು ಮುಖ್ಯಮಂತ್ರಿಗಳು ಪ್ರವಾಸ ಮಾಡಿದ್ದೀನಿ. ಮೊನ್ನೆ ನಾನು ಮಂಡ್ಯ, ಹಾಸನ, ತುಮಕೂರು ಈ ಭಾಗಗಳಲ್ಲಿ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ಮಾಡಿ ಅಲ್ಲೇ ಚೆಕ್ಗಳನ್ನು ವಿತರಣೆ ಮಾಡಿ ನಾನು ಬಂದಿದ್ದೀನಿ. ಇವತ್ತು ಕೊಳ್ಳೇಗಾಲ, ಈಗಾಗಲೇ ರಾಮನಗರ ಜಿಲ್ಲೆಗೆ ಭೇಟಿ ಮಾಡಿ ಅಲ್ಲಿ ಮನೆ ಬಿದ್ದಿರುವಂಥವರಿಗೆ ಪರಿಹಾರ ಕೊಟ್ಟು ಬಂದಿದ್ದೀನಿ. ಅಲ್ಲೂ ಜನರ ಅಹವಾಲನ್ನು ಕೇಳಿದ್ದೀನಿ. ಇವತ್ತು ಇಲ್ಲಿ ಈ ಪೂರ್ತಿ ದಿನ ಇವತ್ತು ಚಾಮರಾಜನಗರದಲ್ಲಿ ಇರ್ತೀನಿ ನಾನು ಪೂರ್ತಿ ದಿನ. ಇಲ್ಲಿನ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಂಥ ದೃಷ್ಟಿಯಿಂದ ನಿನ್ನೆನೂ ಕೂಡ 300 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿದ್ದೀನಿ. ಮೋಸ್ಟ್ಲಿ ಇವತ್ತು ಅಥವಾ ನಾಳೆ ಮತ್ತೆ 500 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡ್ತಾ ಇದ್ದೀವಿ. ಸರ್, ಕೇಂದ್ರದಿಂದ ಎಷ್ಟು ಹಣ ಬಂದಿದೆ? ಇಲ್ಲ, ಕೇಂದ್ರದಿಂದ ನಾವಿನ್ನೂ ಹಣ ಕೇಳಿಲ್ಲ. ಯಾಕಂದ್ರೆ ಇನ್ನೂ ಮಳೆ ನಿಲ್ಲಬೇಕು. ಮಳೆ ನಿಂತ ಮೇಲೆ ಎಷ್ಟು ಬರುತ್ತೆ ಅನ್ನೋದು ನಾವು ಸಮೀಕ್ಷೆ ಮಾಡಿ ಅದರ ವರದಿ ತಗೊಂಡು ಅದರ ಎಷ್ಟು ಬೆಳೆ ಹಾನಿಯಾಗಿದೆ, ಎಷ್ಟು ಮನೆ ಬಿದ್ದಿದೆ, ಎಷ್ಟು ಪ್ರಾಣ ಹಾನಿಯಾಗಿದೆ ಇವೆಲ್ಲ ಪೂರ್ತಿ ಸಮೀಕ್ಷೆ ತಗೊಂಡು ಆಮೇಲೆ ಕೊಡಬೇಕು. ಬೈ ಪಾರ್ಟ್ ಬೈ ಪಾರ್ಟ್ ಕೊಡಕ್ ಬರಲ್ಲ. ಸರ್, ಕಳೆದ ನಮ್ಮಲ್ಲಿ NDRF ಹಣನೇ ನಮ್ಮ ಹತ್ರ ದುಡ್ಡಿದೆ. ಈಗ ಆ ಹಣದಲ್ಲಿ ಈಗಾಗಲೇ ಎಲ್ಲಾ ಜಿಲ್ಲಾಧಿಕಾರಿಗಳ ಅಕೌಂಟ್ ಅಲ್ಲಿ ಸುಮಾರು 800 ಕೋಟಿ ಹೆಚ್ಚು ಹಣ ಇದೆ. ಈಗ ನಿನ್ನೆ 300 ಕೋಟಿ ಬಿಡುಗಡೆ ಮಾಡಿದ್ರಿ, ಮತ್ತೆ ನಾಳೆ ನಾಡದ ಒಳಗಡೆ ಇನ್ನೊಂದು 500 ಕೋಟಿ ಹಣ ಬಿಡುಗಡೆ ಮಾಡ್ತೀರಿ. ಆದ್ರೆ ಇವತ್ತೇ ಬಿಡುಗಡೆ ಮಾಡೋಕ್ಕೆ ನಾನು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಜೊತೆನೂ ಕೂಡ ನಾನು ಮಾತಾಡ್ತಾ ಇದ್ದೀನಿ. ನಾವು ಹೆಚ್ಚಾಗಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋವಂಥದ್ದು ಬೆಳೆ ಪರಿಹಾರ ಕೊಡಬೇಕು. ಹಿಂದೆ ಎಲ್ಲ ಬೆಳೆ ಪರಿಹಾರ ಕೊಡೋಕ್ಕೆ 8-9 ತಿಂಗಳು ತಗೊಂತಾ ಇದ್ದೀವಿ. ಈಗ ಹೊಸ ಆ್ಯಪ್ ಮಾಡಿದ್ದೀರಿ, 120 ದಿನದ ಹಿಡಿದು 1.5 ತಿಂಗಳ ಒಳಗಡೆ ಎಲ್ಲ ರೈತರಿಗೂ ಅವ್ರ ಅಕೌಂಟ್ಗೆ ಡೈರೆಕ್ಟ್ ಚೆಕ್ ಚೆಕ್ ಇಲ್ಲ, ಚೆಕ್ ಕೊಡೋದು, ಮಧ್ಯೆ ದುಡ್ಡು ತೆಗಿತಾರೆ, ದುಡ್ಡು ಕೇಳ್ತಾರೆ, ರೈತರ ಹತ್ರನೇ ಹಣ ವಸ್ತು, ಈ ಥರದೆಲ್ಲ ಕಂಪ್ಲೇಂಟ್ಸ್ಗಳು ಬಂದಿತ್ತು. ಆಯ್ದ ಮೇಲೆ ನಾನು ಕಂದಾಯ ಸಚಿವನಾದ್ಮೇಲೆ ಇದೆಲ್ಲ ಡೈರೆಕ್ಟಾಗಿ ರೈತರ ಅಕೌಂಟ್ಗೆ ಹೋಗಬೇಕು ಆ ಥರದ ವ್ಯವಸ್ಥೆಯನ್ನು ನಾನು ಮಾಡಿದ್ದೀನಿ. ಇದು ಅಷ್ಟೇ, ಈಗ ಮನೆಗಳು ಬಿದ್ದಿರುವಂಥದ್ದು NDRF ಅಲ್ಲಿ ಬರೋದು 95,000 ಮಾತ್ರ. ಈಗ ಅದಕ್ಕೆ ಅಡಿಷನಲ್ 4,05,000 ಸೇರಿಸಿ ಕೊಡ್ತಾ ಇದ್ದೀನಿ. ಯಾರಿಗೆ ಸಣ್ಣ ಪುಟ್ಟ ಬಿದ್ದೋಗಿದೆ ಅವರಿಗೆ ಡೈರೆಕ್ಟಾಗಿ ಒಂದೇ ಚೆಕ್ 50,000 ರೂಪಾಯಿ ಕೊಡ್ತಾ ಇದ್ದೀನಿ. ಒಂದೇ ಬಾರಿ ಕೊಡ್ತಿರೋರು ಇಮಿಡಿಯೇಟ್ ಆಗಿ 50,000ರಲ್ಲಿ ಸಣ್ಣ ಪುಟ್ಟ ರಿಪೇರಿ ಏನಾರು ಬಿದ್ದೋಗಿದೆ ಅದನ್ನು ಮಾಡ್ಕೊಳೋ ಅಂತ ಕ್ರಮ ತೆಗೆದುಕೊಳ್ತಾ ಇದ್ದೀನಿ. ಸತ್ತಂಥವ್ರಿಗೆ ಈಗಾಗಲೇ 5 ಲಕ್ಷ ನಾವು ಕೊಡ್ತಾ ಇದ್ದೀವಿ. ಇಡೀ ರಾಜ್ಯದಲ್ಲಿ ಒಟ್ಟು ಮಳೆ ಹಾನಿಯಾಗಿರ್ತ ಮನೆಗಳು ಬಿದ್ದಿರುವಂಥದ್ದು ಪೂರ್ತಿ ಬಿದ್ದಿರೋದಂಥ 630, ತೀವ್ರ ಹಾನಿಯಾಗಿರ್ತಕ್ಕಂಥದ್ದು 2,544, ಭಾಗಶಃ ಆಗಿರ್ತಕ್ಕಂಥದ್ದು 15,690. ಇಷ್ಟು ಮನೆಗಳಿಗೆ ವಿತಿನ್ 24 ಅವರ್ಸು ಅಲ್ಲ ಅಥವಾ 48 ಅವರ್ಸಲ್ಲಿ ಅಷ್ಟೇ ಮ್ಯಾಕ್ಸಿಮಮ್ ಅದು ಅಷ್ಟರಲ್ಲಿ ಅವ್ರಿಗೆಲ್ಲರಿಗೂ ಕೊಡಬೇಕು. ಪೂರ್ತಿ ಮನೆ ಬಿದ್ದವರಿಗೆ 95,000 ಸ್ಪಾಟಲ್ಲೇ ಕೊಡಬೇಕು, 24 ಅವರ್ಸಲ್ಲಿ ಕೊಡಬೇಕು ಅಂತ ಆದೇಶ ನಾನು ಮಾಡಿದ್ದೀನಿ. ಉಳಿದಂಥವ್ರು ಮಳೆ ನೀರಿನಿದ್ದವ್ರಿಗೆ ಅದನ್ನು ಕೂಡ 24 ಗಂಟೆಯಲ್ಲಿ 10,000 ರೂಪಾಯಿ ಅವ್ರಿಗೆ ಕೊಡಬೇಕು. ಇನ್ನೊಂದು ವಾರದ ಒಳಗಡೆ ಹೊಸ ಒಂದು ವ್ಯವಸ್ಥೆಯನ್ನು ಜಾರಿಗೆ ತರ್ತಾ ಇದ್ದೀನಿ. ಹಿಂದೆ ಇದ್ದಾಗ ಇದೆಲ್ಲ 10,000 ರೂಪಾಯಿ ನಾವು ಕೊಟ್ಟು ಹೋಗ್ತಾ ಇದ್ರಿ, ಆದರೆ ಇಮಿಡಿಯೇಟ್ ಆಗಿ ಅವರಿಗೆ ಒಂದು ಸುಮಾರು 15 ದಿನಕ್ಕಾಗುವಷ್ಟು ರೇಷನ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಫ್ರೀಯಾಗಿ 10 ಕೆಜಿ ಅಕ್ಕಿ, ಬೇಳೆ, ಸಕ್ಕರೆ, ಸಾಸಿವೆ, ಎಣ್ಣೆ,
ಮತ್ತೆ ಬೇರೆ ಬೇರೆ ಐಟಮ್ಸ್ ಎಲ್ಲ ಸೇರಿಸಿ ಒಂದು ಕಿಟ್ ಅನ್ನ ಮಾಡಿ ಅದನ್ನ ಕೊಡಬೇಕು. ಎಲ್ಲೆಲ್ಲಿ ಈ ತರ ಫ್ಲಡ್ ಆಗುತ್ತೋ ಅವರು 15 ದಿನ, ಯಾಕೆ ಮನೆ ಕಸ ತೆಗೆಯುವಂಥದ್ದು, ಗೋಡೆ ಕಟ್ಕೊಳೋವಂಥದ್ದು, ಇದರಲ್ಲೆಲ್ಲ ಪಾಪ ಕಷ್ಟ ಬೀಳ್ತಾ ಇರ್ತಾರೆ. ಅವ್ರಿಗೆ ತಗೊಳಕ್ಕೂ ದುಡ್ಡಿರಲ್ಲ. ಅದಕ್ಕೆ ಅವ್ರು ಪೂರ್ತಿ 15 ದಿನಕ್ಕೆ ಏನೇನು ವಸ್ತುಗಳು ಬೇಕೋ ಅಷ್ಟು ವಸ್ತುಗಳನ್ನ ಒಂದು ಕಿಟ್ ಮಾಡಿ ಪರ್ಮನೆಂಟ್ ಆಗಿ ಇನ್ನು ಮುಂದೆ ಇಡೀ ರಾಜ್ಯದಲ್ಲಿ ಪರ್ಮನೆಂಟ್ ಆಗಿ ಎಲ್ಲೇ ಫ್ಲಡ್ ಆದರೂ ಇಮಿಡಿಯೇಟ್ 10,000 ರೂಪಾಯಿ ಮತ್ತು ಆ ಒಂದು ಕಿಟ್ ಅನ್ನ ಕೊಡಬೇಕು. ಈ ಗಂಜಿ ಕೇಂದ್ರ ಕರ್ಕೊಂಡು ಹೋಗ್ತೀವಿ ನಾವು. ಕಾಂಗ್ರೆಸ್ ಬೇರೆ ಬೇರೆ ಪಾರ್ಟಿಯಿಂದ ಗಂಜಿ ಕೇಂದ್ರಗಳು ಇತ್ತು, ನಾನು ಅದನ್ನು ತೆಗೆದಾಕಿದ್ದೀನಿ. ಗಂಜಿ ತೆಗೆದಾಕಿ ಕಾಳಜಿ ಕೇಂದ್ರ ಮಾಡಿದ್ದಾರೆ. ಈ ಗಂಜಿ ಎಲ್ಲೂ ಕೊಡಲ್ಲ. ಬೆಳಗ್ಗೆ ತಿಂಡಿನೂ ಕೂಡ ಸರಿಯಾಗಿ ಕೊಡಬೇಕು. ಇಡ್ಲಿ ವಡೆ ಈ ಥರದ್ದು ಏನೇನು ರೊಟ್ಟಿ ಏನೇನು ಬೇಕೋ ಕೊಡಿ. ಮಧ್ಯಾಹ್ನ ಕೂಡ ಚಪಾತಿ ಮುದ್ದೆ ಮೊಟ್ಟೆ ಉಪ್ಪಿನಕಾಯಿ ಮೊಸರು ಈ ಥರದ್ದೆಲ್ಲ ಕೂಡ ಕೇಳಿದ್ದೀನಿ. ರಾತ್ರಿನೂ ಕೂಡ ಅದೇ ಐಟಮ್ ಮಾಡಿ. ಮೊದಲ ಥರ ಅನ್ನ ಸಾಂಬಾರು ಹಾಕಿ ಕಳಿಸುವಂಥ ವ್ಯವಸ್ಥೆ ಇಲ್ಲ. ಯಾರ್ಯಾರಿಗೆ ಕೆಲವರೆಲ್ಲ ಕಾಳಜಿ ಕೇಂದ್ರ ಬರೋಕ್ಕೆ ಸ್ವಲ್ಪ ಮಧ್ಯಮ ವರ್ಗದವರು ಇರ್ತಾರೆ, ಅವ್ರಿಗೆ ಬೇಜಾರಾಗ್ತದೆ, ಏನಪ್ಪ ಅಲ್ಲೋಗಿ ನಾವು ಇರೋಕ್ಕಾಗ್ತದ ಮತ್ತೆ ಅಂಥವರೆಲ್ಲ ನೆಂಟರುಗಳ ಮನೆಗೆ ಹೋಗ್ತಾರೆ. ನೆಂಟರುಗಳಿಗೆ ಭಾರ ಆಗಬಾರ್ದು ಅಂತೇಳಿ ಯಾರ್ಯಾರು ಆ ಥರ ನೆಂಟರುಗಳ ಮನೆಗೆ ಹೋಗ್ತಾರೋ ಅವ್ರಿಗೆ ಕಿಟ್ ಕೊಟ್ಬಿಡ್ತಾರೆ. ಆ ನೆಂಟರ ಮನೆಗೆ ಇವ್ರಿಗೆ ಏನೇನು ಬೇಕು 10-15 ದಿನ ಇವ್ರನ್ನ ನೋಡ್ಕೊಳೋ ಅಂತ ಆಕ್ಚುಲಿ 2-3 ದಿನದಲ್ಲಿ ಅವ್ರು ವಾಪಸ್ ಬಂದ್ಬಿಡ್ತಾರೆ. ಆದರೆ ನಾವು 10-15 ದಿನಕ್ಕೆ ಅವ್ರಿಗೆ ಬೇಕಾದಂತ ಕಿಟ್ ಅವ್ರಿಗೂ ಕೊಡ್ತೀವಿ ನಾವು. ಯಾರ್ಯಾರು ಫ್ರೆಂಡ್ಸ್ ಮನೆಗೆ ನೆಂಟರ ಮನೆಗೆ ಹೋಗ್ತಾರೋ ಕೂಡ ಅವ್ರಿಗೂ ಕೂಡ ಕಿಟ್ಟನ್ನು ಕೊಟ್ಟು ಅವ್ರಿಗೆ ಏನು ಬರ್ಡನ್ ಆಗಬಾರ್ದು ಆ ವ್ಯವಸ್ಥೆನೂ ಕೂಡ ನಾವು ಮಾಡ್ತಾ ಇದ್ದೀವಿ. ಇಡೀ ರಾಜ್ಯದಲ್ಲಿ ಈಗ ನಮ್ಮ ಸರ್ಕಾರ ಬಂದ ಮೇಲೆ ಈ ಥರ ಕಂದಾಯ ಇಲಾಖೆಯಿಂದ ಈ ಥರದ ಬದಲಾವಣೆಗಳು ಫ್ಲಡ್ ಆದಾಗ ಮೊದಲು ಭೇಟಿನೇ ಮಾಡ್ತಾರೆ. ಇಡೀ ರಾಜ್ಯ ಭೇಟಿ ಮಾಡಿ ಬರ್ತಾ ಇದ್ದೀನಿ, ಭೇಟಿ ಮಾಡ್ತಾನೆ ಇದ್ದೀನಿ, ಇನ್ನೂ ಭೇಟಿ ಮಾಡ್ತಾ ಇದ್ದೀನಿ. ಮತ್ತೆ ಪರಿಹಾರಕ್ಕೂ ವೇಗ ಕೊಟ್ಟಿದ್ದೀನಿ, ಅಮೌಂಟನ್ನು ಜಾಸ್ತಿ ಮಾಡಿದ್ದೀನಿ, ಬೆಳೆ ಪರಿಹಾರನ ಡಬಲ್ ಮಾಡಿದ್ದೀನಿ. ಬೆಳೆ ಪರಿಹಾರ ಎಲ್ಲ ಡಬಲ್ ಇದೆ, 16,000 ಇರೋದನ್ನ 32,000 ಎಲ್ಲ ಮಾಡಿದ್ದೀರಿ, 25,000 ಇರೋದನ್ನ ಜಾಸ್ತಿ 40 ಡಬಲ್ ಮಾಡಿದ್ದೀರಿ. ಈ ಥರ ಪರಿಹಾರ ಕೊಡುವಂಥದ್ರಲ್ಲೂ ರೈತರ ಪರವಾಗಿ ನಾವು ನಿಂತಿದ್ದೀರಿ. ನಾನು ವಿನಂತಿ ಮಾಡ್ತೀನಿ ರೈತರಿಗೂ, ಎಲ್ಲರಿಗೂ ವಿನಂತಿ ಮಾಡ್ತೇನೆ, ಬೇಗ ಆದಷ್ಟು ಬೇಗ ಅಪ್ಲೋಡ್ ಮಾಡಿ, ಇಮಿಡಿಯೇಟಾಗಿ ನೀವು ನಿಮ್ಮ ಅಕೌಂಟಲ್ಲಿ ಆ ದುಡ್ಡು ಬರುವಂತಹ ವ್ಯವಸ್ಥೆ. ಸರ್, ವಿರೋಧ ಪಕ್ಷದವರು ಕಳೆದ ಬಾರಿಗೆ ಪರಿಹಾರದೇ ಕೊಟ್ಟಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸರ್. ಅವರಿದ್ದಾಗ ಆ ಸಿಸ್ಟಮ್ ಇತ್ತು, ಅವರಿದ್ದಾಗ 2-3 ವರ್ಷ ಅಂತ ಇದ್ರು. ನಾನು ಹೇಳ್ತಾ ಇದ್ದೀನಲ್ಲ, 1-1.5 ತಿಂಗಳಲ್ಲಿ ಎಲ್ಲರಿಗೂ ಪರಿಹಾರ ಕೊಟ್ಟಿದ್ದೀನಿ. ಯಾರಿಗಾದರೂ ಅದೇನಾದ್ರು ಮಿಸ್ ಆಗಿದ್ರೆ ಅವ್ರ ತಪ್ಪಿಂದ ಆಗಿರಬೇಕೇ ಹೊರತು ಅಥವಾ ತನಿಖೆ ಈ ಥರದ್ದು ಇರ್ತದೆ. ಜನರಲ್ ಆಗ 99% ಇಮಿಡಿಯೇಟ್ ಆಗಿ 1 ತಿಂಗಳು ಕೊಟ್ಟಿದ್ವಿ. ಅದನ್ನು ನಾನು ಅಂಕಿ ಅಂಶನೂ ಕೂಡ ತಳ್ಳಿ ಮಾಡಿದೆ. ಯಾರು ಹೋಗಿಲ್ಲ, ಯಾರು ಹೋಗಿಲ್ಲ. ಕಟ್ಟಿರೋ ಮನೆಗಳು ಇನ್ಫೋಸಿಸ್ ಅವ್ರು ಕಟ್ಟವ್ರೆ, ಹಂಗೆ ಇದೆ. ನಿಮ್ಮ ಒಳಕೆ ಹೋಗಿಲ್ಲ ಅವರು. ಅಲ್ಲಿ ಕೇಳಿದ್ರೆ ಹೇಳ್ತಾರೆ ನಮಗೆ ಕೊಟ್ಟಿಗೆ ಇಲ್ಲ, ದನ ಕಟ್ಟಕ್ಕೆ ನಮಗೆ ಜಾಗ ಬೇಕು, ಎಕ್ಸ್ಟ್ರಾ ಬೇಕು, 30-40 ಅಡಿ ಸೈಟ್ ಬೇಕು ಅಂತ ಎಲ್ಲ ಕೇಳ್ತಾ ಇದ್ದಾರೆ. ಮೊದಲು ಹೋಗ್ತೀನಿ ಅಂತ ಇದ್ರು. ಈಗ ಈ ಥರದ್ದೆಲ್ಲ ಸಮಸ್ಯೆ ಇದೆ, ಅದೆಲ್ಲ ಸುದೀರ್ಘವಾಗಿ ಮಾಡಬೇಕಾಗಿರೋ ಕೆಲಸ. ಅದನ್ನು ಅಲ್ಲಿನ ಶಾಸಕರ ಜೊತೆ ನಾವೆಲ್ಲ ಚರ್ಚೆ ಮಾಡಿ ಅದನ್ನು ನಾವು ಮಾಡ್ತೀವಿ. ಉಸ್ತುವಾರಿ ಮಂತ್ರಿಗಳ ಸಮೇತ ರಸ್ತೆ ಹಾನಿ ಆಗಿರತಕ್ಕಂಥದ್ದು 10,372 ಕಿಲೋಮೀಟರ್ ಈ ರಾಜ್ಯದಲ್ಲಿ ಆಗಿದೆ. ಸುಮಾರು 923 ಸೇತುವೆಗಳು ಬಿದ್ದೋಗಿದೆ. ಶಾಲೆಗಳು 4,338 ಶಾಲೆಗಳಿಗೆ ಹಾನಿಯಾಗಿದೆ. ವಿದ್ಯುತ್ ಕಂಬ ಟ್ರಾನ್ಸ್ಫಾರ್ಮರ್ ಸಾಧನೆ ಮಾಡಿದ್ದೀರಿ, ರೈತರಿಗೆ ಏನು ಕೊಟ್ಟಿದ್ದೀರಿ ವಿದ್ಯಾರ್ಥಿ ಮೊದಲ ಫಸ್ಟ್ ಟೈಮ್ ಕರ್ನಾಟಕದ ರೈತರ ಮಕ್ಕಳಿಗೆ ವಿದ್ಯಾನಿಧಿಯನ್ನು ಮಾಡಿ 400,000 ರೂಪಾಯಿ ಹಣ ಕೊಡ್ತಾ ಇದ್ದೀವಿ. ಪೂರ್ತಿ ಅವರ ಎಜುಕೇಷನ್ಗೆ ಸಹಾಯ ಮಾಡುವಂಥ ಒಳ್ಳೆ ಕೆಲಸ ಮಾಡಿದ್ದೀವಿ. ಆಸಿಡ್ ದಾಳಿಗೆ ಒಳಗಾದಂಥವ್ರಿಗೆ ಮೊದಲೇ 3,000 ರೂಪಾಯಿ ಕೊಡ್ತಾ ಇದ್ದೀವಿ, 10,000 ರೂಪಾಯಿ ಕೊಡ್ತೀವಿ, ಮತ್ತು ಪ್ಲಸ್ ಮನೆ ಕೊಡ್ತಾ ಇದ್ದೀವಿ. ಮನೆ ಸೈಟು ಕೊಡುವಂಥದ್ದು